ನಮಸ್ಕಾರ ಸ್ನೇಹಿತರೆ, ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಜಮೀರ್ ಅಹ್ಮದ್ ಖಾನ್ ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯವರನ್ನು ಟೀ ತರೋಕೆ ಇಟ್ಕೋತಾರೆ ಎಂದು ಮತ್ತೆ ಶಾಕಿಂಗ್ ಹೇಳಿಕೆ ಕೊಟ್ಟೆ ಯತ್ನಾಳವರು. ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಮುಖ್ಯವಾದ ಮಾಹಿತಿ, APL ಕಾರ್ಡು ನೀವೇನಾದರೂ ಹೊಂದಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಶೀಘ್ರವೇ ರಾಜ್ಯಾದ್ಯಂತ ಆಪರೇಷನ್ ಅಕ್ರಮ BPL ಕಾರ್ಡು ಪತ್ತೆ ಕಾರ್ಯಾಚರಣೆ ಆರಂಭ. ಶಾಕಿಂಗ್ ಮಾಹಿತಿಗಳು ಬಂದಿವೆ, ವಿಡಿಯೋನ ಮಾತ್ರ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಮತ್ತೊಂದೆಡೆಯಲ್ಲಿ ಪ್ರತಿ ಕಾರ್ಮಿಕರಿಗೆ 50,000 ಕೊಡುವುದಾಗಿ ಜಮೀರ್ ಅಹ್ಮದ್ ಖಾನ್ ಅವರ ಘೋಷಣೆ. ಯಾರಿಗೆ ಈ ಒಂದು ಹಣ ಸಿಗುತ್ತೆ, ಎಲ್ಲ ಮಾಹಿತಿಗಳನ್ನು ನೋಡೋಣ. ಮತ್ತೊಂದೆಡೆಯಲ್ಲಿ ಕಾಂಗ್ರೆಸ್ನವರ ಭಿಕ್ಷೆಯಿಂದಲೇ BY ವಿಜೇಂದ್ರ ಶಾಸಕರಾಗಿದ್ದಾರೆ ಎಂದು ಯತ್ನಾಳವರ ಆಕ್ರೋಶ. ಇನ್ನು ಯತ್ನಾಳವರ ಹೇಳಿಕೆಗೆ MP ರೇಣುಕಾಚಾರ್ಯ ಅವರು ತಿರುಗೇಟು ಕೊಟ್ಟಿದ್ದಾರೆ. ಯಾಕೆ, ಏನಾಯಿತು, ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ. ಇನ್ನು ಮತ್ತೊಂದೆಡೆಯಲ್ಲಿ ಬ್ರಿಟಿಷರ ಜೊತೆಗೆ ಕೈ ಜೋಡಿಸಿದ್ದಂಥ ದೇಶದ್ರೋಹಿಗಳು ಈಗ ಅಧಿಕಾರಕ್ಕೆ ಬಂದು ನಮಗೇನೆ ದೇಶಭಕ್ತಿಯ ಪಾಠ ಮಾಡ್ತಿದ್ದಾರೆ ಎಂದು ವಿರೋಧ ಪಕ್ಷಗಳ ವಿರುದ್ಧ DK ಶಿವಕುಮಾರ್ ಅವರ ತಿರುಗೇಟು. ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ಈ ಒಂದು ವಿಡಿಯೋನ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇ ಮುಖ್ಯವಾದ ಮಾಹಿತಿ, ಇಂದು ರಾಜ್ಯ ರಾಜಕೀಯದಲ್ಲಿ ತಮ್ಮದೇ ಪಕ್ಷದ ವಿರುದ್ಧ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ವಿರುದ್ಧವೂ ಕೂಡ ವಾಗ್ದಾಳಿ ಮಾಡುತ್ತಾ ಸದಾ ಒಂದಿಲ್ಲ ಒಂದು ವಿವಾದಾತ್ಮಕ ಹೇಳಿಕೆ ನೀಡುತ್ತಾ ಸುದ್ದಿಯಲ್ಲಿರುವಂತಹ ಶಾಸಕ ಯತ್ನಾಳ್ ಅವರು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ವಿರುದ್ಧ ಮತ್ತೊಂದು ಶಾಕಿಂಗ್ ಹೇಳಿಕೆ ಕೊಟ್ಟು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸಿದ್ದಾರೆ. ಹೌದು ಸ್ನೇಹಿತರೆ, ಜಮೀರ್ ಅಹ್ಮದ್ ಖಾನ್ CM ಆದರೆ ಸಿದ್ದರಾಮಯ್ಯವರನ್ನು ಟೀ ತರೋಕೆ ಇಟ್ಕೋತಾರೆ ಎಂದು ಮತ್ತೆ ಶಾಕಿಂಗ್ ಹೇಳಿಕೆ ಕೊಟ್ಟು ಮಾಧ್ಯಮಗಳ ಮುಂದೆ ಯತ್ನಾಳ್ ಅವರು ಗರಂ ಆಗಿದ್ದಾರೆ. ಭಾರತದಲ್ಲಿ ಮುಸ್ಲಿಮರ ಸಂಖ್ಯೆ 50% ಆದರೆ ಸಿದ್ದರಾಮಯ್ಯವರನ್ನು CM ಸ್ಥಾನದಿಂದ ಒದ್ದು ಕೆಳಗಿಳಿಸ್ತಾರೆ ಎಂದು ಶಾಕಿಂಗ್ ಹೇಳಿಕೆಯನ್ನು ಯತ್ನಾಳ್ ಅವರು ಕೊಟ್ಟಿದ್ದಾರೆ. ವಿಜಯಪುರ ನಗರದಲ್ಲಿ ಇತ್ತೀಚೆಗೆ ಸುಭಾಷ್ ಚಂದ್ರ ಬೋಸ್ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೇದಿಕೆ ಮೇಲೆ ಏಕವಚನದಲ್ಲಿ ಯತ್ನಾಳ್ ಅವರು ವಾಗ್ದಾಳಿ ಮಾಡಿದ್ದು, ಸಿದ್ದರಾಮಯ್ಯ ಮುಂದಿನ ಜನ್ಮ ಇದ್ದರೆ ನಾನು ಏನಾಗಿ ಹುಡ್ತೀನಂತ ಹೇಳಿದ್ದಾರೆ, ನಾನು ಮುಸ್ಲಿಂ ಆಗಿ ಹುಡ್ತೀನಂತ ಹೇಳಿದ್ದಾರೆ. ಭಾರತದಲ್ಲಿ ಏನಾದರೂ ಅವರು 50% ಆದರೆ ಸಿದ್ದರಾಮಯ್ಯವರನ್ನು ಒದ್ದು ಇಳಿಸಿ ಜಮೀರ್ ಅಹ್ಮದ್ ಖಾನ್ CM ಆಗ್ತಾನೆ, ನಂತರ ಸಿದ್ದರಾಮಯ್ಯವರನ್ನು ಮನೆಯಲ್ಲಿ ಟೀ ಕೊಡೋಕ್ಕೆ ಇಟ್ಕೋತಾರೆ ಎಂದು ಏಕವಚನದಲ್ಲಿ ಯತ್ನಾಳ್ ಅವರು ವಾಗ್ದಾಳಿ ಮಾಡಿದ್ದಾರೆ. ಮತ್ತೆ ಮುಂದುವರೆದು ಮಾತನಾಡಿದಂಥ ಯತ್ನಾಳ್ ಅವರು, ಏನ್ರಿ ಸಿದ್ದರಾಮಯ್ಯನವರೇ, ಮುಂದಿನ ಜನ್ಮದಲ್ಲಿ ನೀವು ಹುಟ್ಟಿದ್ರೆ ಅಲ್ವಾ, ದೇವರೇ ನಿಮ್ಮಂಥವರನ್ನು ಹುಟ್ಟಿಸೋದಿಲ್ಲ, ಸಾಕಾಗಿ ಹೋಗಿದೆ, ಬರೀ ಸಾಬರದ್ದೇ ನೀವು ಕೆಲಸ ಮಾಡ್ತೀರಿ, ಹಾಗಾಗಿ ಬಂಧುಗಳೇ ಎಲ್ಲರೂ ಒಗ್ಗಟ್ಟಾಗಿರಿ, ಜಾತಿ ಬಿಟ್ಟು ಬಿಡ್ರಿ ಎಂದು ಯತ್ನಾಳ್ ಅವರು ವೇದಿಕೆ ಮೇಲೆ ಕರೆ ಕೊಟ್ಟಿದ್ದಾರೆ. ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯದ ಕಾಂಗ್ರೆಸ್ ಗ್ಯಾರಂಟಿಗಳು BPL ಕಾರ್ಡು ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಹಣ ಜಮಾ ಮಾಡಲಾಗುತ್ತಿದ್ದು, ಆದರೆ ಇದೇ ನಡುವೆ APL ಕಾರ್ಡ್ದಾರರಿಗೆ ಗ್ಯಾರಂಟಿ ಯೋಜನೆಗಳು ಬಂದಾಗುತ್ತೆ ಎಂಬ ಒಂದು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ. ಹೌದು ಸ್ನೇಹಿತರೆ, ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಕೊಟ್ಟಿರುವ ಗ್ಯಾರಂಟಿ ಯೋಜನೆಗಳನ್ನು ನೋಡಿದಂತೆ ರಾಜ್ಯದಲ್ಲಿ ಜಾರಿಗೆ ಮಾಡಿದ್ದು, ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಈ ಒಂದು ಗ್ಯಾರಂಟಿ ಯೋಜನೆಗಳು ಈಡೇರಿಸಿದರೂ ಕೂಡ ಸರ್ಕಾರಕ್ಕೆ ಮಾತ್ರ ದೊಡ್ಡ ಮುಳುವಾಗಿದೆ. ಹೌದು, ಯಾಕಂದರೆ ಇಂದು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗುತ್ತಿರುವ ಹಣ ನೋಡಿ ಖುದ್ದು ಸರ್ಕಾರವೇ ಬೆಚ್ಚಿ ಬಿದ್ದಿದೆ ಅಂತೆ. ಹೌದು ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಲೆಕ್ಕ ಹಾಕಿದ್ದಕ್ಕಿಂತ ಹೆಚ್ಚಾಗಿಯೇ ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚಾಗುತ್ತಿದ್ದು, ಹಾಗಾಗಿ ಹಲವಾರು ಕಾಂಗ್ರೆಸ್ನ ಸಚಿವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೊಂದಿಗೆ ಸಭೆ ಮಾಡಿ ಗ್ಯಾರಂಟಿ ಯೋಜನೆಗಳನ್ನು ಮತ್ತೊಮ್ಮೆ ಪರಿಷ್ಕರಣೆ ಮಾಡಬೇಕು, ಬಡವರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳು ಸಿಗುವಂತೆ ಆಗಬೇಕು, APL ಕಾರ್ಡ್ದಾರರನ್ನು ಗ್ಯಾರಂಟಿ ಯೋಜನೆಗಳಿಂದ ದೂರಿಡಬೇಕು, ಈ ರೀತಿಯಾಗಿ ಮಾಡಿದರೆ ಸರ್ಕಾರಕ್ಕೆ 25,000 ಕೋಟಿ ರೂಪಾಯಿ ಹಣ ಉಳಿತಾಯವಾಗುತ್ತೆ ಎಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾತ್ರ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನು ಪರಿಷ್ಕರಣೆ ಮಾಡುವಂತಿಲ್ಲ, ಯಥಾವತ್ತಾಗಿ ಹೇಗೆ ಇದೆಯೋ ಹಾಗೇನೆ ಮುಂದುವರಿಯಬೇಕು ಎಂದು ಕಡ್ಡಿ ಮುರಿದಂತೆ ಸಚಿವರಿಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಇದೇ ನಡುವೆ ಇದೇ ಒಂದು ಗ್ಯಾರಂಟಿ ಯೋಜನೆಗಳು ಬಂದಾಗುತ್ತವ ಅಥವಾ APL ಕಾರ್ಡ್ದಾರರಿಗೆ ಗ್ಯಾರಂಟಿ ಯೋಜನೆಗಳು ಬಂದಾಗುತ್ತವ ಎಂಬ ಕುರಿತಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯಿಸಿದ್ದು, ಸರ್ಕಾರದ ಮುಂದೆ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಕುರಿತಂತೆ ಯಾವುದೇ ಪ್ರಸ್ತಾವನೆ ಬಂದಿಲ್ಲ, ಫಲಾನುಭವಿಗಳಿಗೆ ಸೌಲಭ್ಯ ಹೇಗೆ ನೀಡುತ್ತಿದ್ದೆವೋ ಹಾಗೇ ಮುಂದುವರಿಸಿಕೊಂಡು ಹೋಗುತ್ತೇವೆ, ಯಾವುದೇ ಯೋಜನೆಗಳಿಗೆ ನಾವು ಕತ್ತರಿ ಹಾಕೋದಿಲ್ಲ, ಪಂಚ ಗ್ಯಾರಂಟಿ ಯೋಜನೆಗಳು ಬಡ ಜನರ ಹಸಿವನ್ನು ನೀಗಿಸುತ್ತಿದ್ದು, ಹಾಗಾಗಿ ಯಥಾವತ್ತಾಗಿ ಅವು ಮುಂದುವರಿಯುತ್ತವೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿ, ರಾಜ್ಯದಲ್ಲಿ ಅಕ್ರಮವಾಗಿ BPL ಕಾರ್ಡು ಪಡೆದವರ ವಿರುದ್ಧ ಸರ್ಕಾರ ಇದೀಗ ಕ್ರಮ ತೆಗೆದುಕೊಳ್ಳಲು ಮುಂದಾಗಿದೆ. ಹೌದು ಸ್ನೇಹಿತರೆ, ರಾಜ್ಯದಲ್ಲಿ ಶೀಘ್ರವೇ ಆಪರೇಷನ್ ಅಕ್ರಮ BPL ಕಾರ್ಡು ಪತ್ತೆ ಕಾರ್ಯಾಚರಣೆ ಆರಂಭ ಮಾಡಲು ಸರ್ಕಾರ ಇದೀಗ ಸಿದ್ಧ ಮಾಡಿಕೊಳ್ಳುತ್ತಿದೆ. ಹೌದು, ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವುದಕ್ಕೆ ಹೆಣಗಾಡುತ್ತಿದ್ದು, ಅಷ್ಟು ಮಾತ್ರವಲ್ಲದೆ ಎಷ್ಟೋ ಜನರು ಸುಳ್ಳು ದಾಖಲೆ ಕೊಟ್ಟು BPL ಕಾರ್ಡು ಪಡೆದುಕೊಂಡು ಗ್ಯಾರಂಟಿ ಯೋಜನೆ ಲಾಭವನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಸಹಜವಾಗಿ ಗ್ಯಾರಂಟಿ ಯೋಜನೆ ಹಣ ಹೆಚ್ಚಾಗಿಯೇ ಖರ್ಚಾಗುತ್ತಿದ್ದು, ಹಾಗಾಗಿ ಸರ್ಕಾರ ಇದೀಗ ಅಕ್ರಮ ಅಥವಾ ಸುಳ್ಳು ದಾಖಲೆ ಕೊಟ್ಟು BPL ಕಾರ್ಡು ಪಡೆದವರನ್ನು ಗ್ಯಾರಂಟಿ ಯೋಜನೆಯಿಂದ ಹೊರಗಿಡಲು ಸರ್ಕಾರ ಸಿದ್ಧತೆ ನಡೆಸಿಕೊಳ್ಳುತ್ತಿದೆ. ಹೌದು ಸ್ನೇಹಿತರೆ, ಇದೀಗ ಮೊದಲ ಹಂತದಲ್ಲಿ 4 ಚಕ್ರದ ಕಾರು ಹೊಂದಿದವರ ಬಿ
ಬಿಪಿಎಲ್ ಕರಡು ರದ್ದಾಗಲಿದೆ. ಹೌದು, ನಾಲ್ಕು ಚಕ್ರ ಕಾರು ಹೊಂದಿದವರ ಒಂದು ದಾಖಲೆಗಳು RTO ಇಲಾಖೆ ಬಳಿ ಇರುತ್ತವೆ. ಆ ಒಂದು ದಾಖಲೆಯಿಂದ ಆಹಾರ ಇಲಾಖೆ ದಾಖಲೆಗಳಿಂದ ಹೊಂದಿಸಿ ಯಾರು BPL ಕಾರ್ಡು ಪಡೆದಿದ್ದಾರೋ ಅಂಥವರ BPL ಕಾರ್ಡನ್ನು ರದ್ದು ಮಾಡಲು ಸರ್ಕಾರ ಮುಂದಾಗಿದೆ. ಕೇವಲ ಅಷ್ಟು ಮಾತ್ರವಲ್ಲದೆ ಜೊತೆಗೆ ಕ್ರಿಮಿನಲ್ ಕೇಸ್ ಕೂಡ ದಾಖಲಿಸಲಾಗುವುದು ಎಂದು ಕೂಡ ಹೇಳಲಾಗಿದೆ. ಸರ್ಕಾರದ ಪ್ರಕಾರ BPL ಕಾರ್ಡು ಪಡಿಬೇಕಂದ್ರೆ ವರ್ಷದ ಕುಟುಂಬದ ಆದಾಯ 120,000 ಮೀರಿರಬಾರ್ದು, ಆದಾಯ ತೆರಿಗೆ ಕಟ್ಟುತ್ತಿರಬಾರ್ದು, ನಿಗದಿಗಿಂತ ಹೆಚ್ಚು ಜಮೀನು ಹೊಂದಿರಬಾರ್ದು ಮತ್ತು ನಗರದಲ್ಲಿ 1,000 ಚದರ ಅಡಿ ಮನೆ ಇರಬಾರ್ದು ಮತ್ತು ನಾಲ್ಕು ಚಕ್ರದ ವಾಹನವು ಕೂಡ ಇರಬಾರ್ದು. ಒಂದು ವೇಳೆನಾದರೂ ಈ ಒಂದು ನಿಯಮವನ್ನು ಉಲ್ಲಂಘಿಸಿ BPL ಕಾರ್ಡು ಪಡೆದಿದ್ದರೆ ಅಂಥವರ ವಿರುದ್ಧ ದಂಡ ಕಟ್ಟುವುದರ ಜೊತೆಗೆ ಕ್ರಿಮಿನಲ್ ಕೇಸ್ ಕೂಡ ದಾಖಲು ಮಾಡಲು ಸರ್ಕಾರ ಮುಂದಾಗಿದೆ. ಹೌದು ಸ್ನೇಹಿತರೆ, BPL ಕಾರ್ಡಿನಿಂದ ಆಹಾರ ಧಾನ್ಯ ಅಥವಾ ಅಕ್ಕಿ ಪಡೆದಿದ್ದರೆ ಪ್ರತಿ ಕೆಜಿಗೆ 35 ರೂಪಾಯಿ ಅಂತೆ ಇಲ್ಲಿವರೆಗೆ ಎಷ್ಟು ಕೆಜಿ ಪಡೆದಿದ್ದರೋ ಅಷ್ಟು ಹಣವನ್ನು ನೀವು ಸರ್ಕಾರಕ್ಕೆ ತುಂಬಬೇಕಾಗುತ್ತೆ. ಈಗ ಬಂದಿರುವ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ 14 ಲಕ್ಷಕ್ಕೂ ಅಧಿಕ ಜನರು ಸುಳ್ಳು ದಾಖಲೆ ಕೊಟ್ಟು BPL ಕಾರ್ಡು ಪಡೆದಿದ್ದು, ಒಂದು ವೇಳೆ 14 ಲಕ್ಷ BPL ಕಾರ್ಡನ್ನು ರದ್ದು ಮಾಡಿದರೆ ಸರ್ಕಾರಕ್ಕೆ 25,000 ಕೋಟಿ ರೂಪಾಯಿ ಗ್ಯಾರಂಟಿಗಳಿಗೆ ಖರ್ಚಾಗುತ್ತಿರುವ ಹಣ ಉಳಿತಾಯವಾಗುತ್ತೆ ಎಂದು ಹೇಳಲಾಗಿದೆ. ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು. ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ವಸತಿ ಸಚಿವರಾಗಿರುವ ಜಮೀರ್ ಅಹಮದ್ ಖಾನ್ ಅವರು ತುಂಗಭದ್ರಾ ಡ್ಯಾಮ್ ಗೇಟ್ ಕಾರ್ಯ ಯಶಸ್ವಿ ಮಾಡಿದರೆ ಪ್ರತಿ ಕಾರ್ಮಿಕರಿಗೆ 50,000 ಕೊಡುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ತುಂಗಭದ್ರಾ ಜಲಾಶಯದ ಗೇಟ್ ಒಂದು ಕಟ್ಟಾದ ಪರಿಣಾಮ ಆ ಒಂದು ಜಾಗಕ್ಕೆ ಭೇಟಿ ಕೊಟ್ಟು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೆಲಸಗಾರರ ಜೊತೆಗೆ ಮಾತನಾಡಿ ಧೈರ್ಯ ತುಂಬುವ ಕೆಲಸವನ್ನು ಮಾಡಿದ್ದಾರೆ. ಹೌದು, ಕೆಲಸಗಾರರೊಂದಿಗೆ ಮಾತನಾಡಿದಂಥ ಜಮೀರ್ ಅಹಮದ್ ಖಾನ್ ಅವರು ಯಾರೂ ಕೂಡ ಧೈರ್ಯವನ್ನು ಕಳೆದುಕೊಳ್ಳದೆ ಕೆಲಸ ಮಾಡಿ ಗೇಟ್ ಕೂಡಿಸಿ ಕಾರ್ಯ ಯಶಸ್ವಿ ಮಾಡಿ ನನ್ನ ಕಡೆಯಿಂದ ಗೇಟ್ ಕೂಡಿಸಿದ ಬಳಿಕ ಪ್ರತಿ ಕಾರ್ಮಿಕನಿಗೆ 50,000 ಕೊಡುತ್ತೇನೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರು 50,000 ಕೊಡುತ್ತೇನೆ ಎಂದಕ್ಕೆ ಕಾರ್ಮಿಕರು ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಅದಕ್ಕೂ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಲೈಕ್ ಮಾಡಿ. ಕಾಂಗ್ರೆಸ್ ಅವರ ಭಿಕ್ಷೆಯಿಂದಲೇ ವಿಜೇಂದ್ರ ಶಾಸಕರಾಗಿದ್ದು ಎಂದು ಮತ್ತೆ ಶಾಕಿಂಗ್ ಹೇಳಿಕೆಯನ್ನು ಯತ್ನಾಳ್ ಅವರು ವಿಜಯಪುರದಲ್ಲಿ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇದೀಗ ಬಳ್ಳಾರಿಯ ಪಾದಯಾತ್ರೆ ಕುರಿತಂತೆ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತೆ ಯತ್ನಾಳ್ ಅವರು, ನಾವು ಬಿವಾ ವಿಜೇಂದ್ರರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ, ಯಾಕಂದರೆ ಕಾಂಗ್ರೆಸ್ನ ಭಿಕ್ಷೆಯಿಂದ ವಿಜೇಂದ್ರ ಶಾಸಕರಾಗಿದ್ದಾರೆ. ಇತ್ತೀಚೆಗೆ ಪಾದಯಾತ್ರೆಯೂ ಕೂಡ ಅವರು ಮಾಡಿದ್ದು, ಅದು ಕೂಡ DK ಶಿವಕುಮಾರ್ ಅವರ ಆದೇಶದಂತೆ ವಿಜೇಂದ್ರ ಅವರು ಮಾಡಿದ್ದಾರೆ. ವಿಜೇಂದ್ರ ಮತ್ತು DK ಶಿವಕುಮಾರ್ ಅವರ ನಡುವೆ ಒಂದು ರಾಜಕೀಯ ಹೊಂದಾಣಿಕೆ ಇದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ನಡುವೆ ಬಳ್ಳಾರಿಯ ಪಾದಯಾತ್ರೆ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತೆ ಯತ್ನಾಳ್ ಅವರು, ಇದೀಗ ಹೈಕಮಾಂಡ್ ನಾಯಕರಲ್ಲಿ ಬಳ್ಳಾರಿ ಪಾದಯಾತ್ರೆ ಬಗ್ಗೆ ಅನುಮತಿ ಕೋರುತ್ತೇವೆ, ಅದಕ್ಕಾಗಿ ನಮ್ಮದೇ ಆದ ಒಂದು ಸಮಿತಿಯು ಕೂಡ ನಾವು ಮಾಡಿದ್ದೇವೆ. ನಮ್ಮ ಪಕ್ಷದಲ್ಲಿ ಅನೇಕ ಸಮಸ್ಯೆಗಳು ಇವೆ, ಹೀಗಾಗಿ ಪಕ್ಷದಲ್ಲಿ ಬದಲಾವಣೆ ತರುವ ಉದ್ದೇಶದೊಂದಿಗೆ ಪಾದಯಾತ್ರೆ ಮಾಡ್ತಿದ್ದೇವೆ, ಆದರೆ ಯಾವುದೇ ಕಾರಣಕ್ಕೂ ವಿಜೇಂದ್ರನ ಜೊತೆಗೆ ನಾನು ಹೊಂದಾಣಿಕೆ ಮಾಡಿಕೊಳ್ಳಲ್ಲ ಎಂದು ಕಡ್ಡಿ ಮೂರಿದಂತೆ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಯತ್ನಾಳ್ ಅವರ ಹೇಳಿಕೆಗೆ ಮಾಜಿ BJP ಶಾಸಕ MP ರೇಣುಕಾಚಾರ್ಯ ಅವರು ತಿರುಗೇಟು ಕೊಟ್ಟಿದ್ದಾರೆ. ಹೌದು, ಬಿವಾ ವಿಜೇಂದ್ರನ ಗೆಲುವಿಗೆ ಕಾಂಗ್ರೆಸ್ಸೇ ಕಾರಣ ಎಂದಿರುವ ಶಾಸಕ ಯತ್ನಾಳ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಂಥ ಮಾಜಿ ಶಾಸಕ ರೇಣುಕಾಚಾರ್ಯ ಅವರು, ವಿಜೇಂದ್ರನ ಗೆಲುವಿಗೆ ಯಡಿಯೂರಪ್ಪ ಕಾರಣ, ಅವರಿಂದಲೇ ಅವರು ಶಾಸಕರಾಗಿದ್ದು ಮತ್ತು ನಾವು ಕೂಡ ಶಾಸಕ ಮತ್ತು ಸಚಿವರಾಗಿದ್ದು ಎಂದು ರೇಣುಕಾಚಾರ್ಯ ಅವರು ದಾವಣಗೆರೆಯಲ್ಲಿ ಮಾತನಾಡಿದ್ದಾರೆ. ಹೌದು ಸ್ನೇಹಿತರೆ, ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಇವರು, ಬಿವಾ ವಿಜೇಂದ್ರ ಗೆಲುವಿಗೆ ಕಾಂಗ್ರೆಸ್ ಕಾರಣ ಎನ್ನುವುದು ಸುಳ್ಳು, BS ಯಡಿಯೂರಪ್ಪನವರು ಬಿವಾ ವಿಜೇಂದ್ರನ ಗೆಲುವಿಗೆ ಕಾರಣ, ರಾಜ್ಯದಲ್ಲಿ BJP ಬೆಳೆಯಲು ಯಡಿಯೂರಪ್ಪನವರೇ ಕಾರಣ ಮತ್ತು ಯಡಿಯೂರಪ್ಪ ಅವರಿಂದಲೇ ನಾವು ಕೂಡ ಶಾಸಕ ಮತ್ತು ಸಚಿವರಾಗಿದ್ದು ಎಂದು ತಿಳಿಸಿದ್ದಾರೆ. ಇದೇ ನಡುವೆ ಯತ್ನಾಳ್ ಅವರ ಪಾದಯಾತ್ರೆ ಕುರಿತಂತೆ ಮಾತನಾಡಿ, ಯತ್ನಾಳ್ ಅವರು ವರಿಷ್ಠರ ಅನುಮತಿ ಪಡೆದು ಪಾದಯಾತ್ರೆ ಮಾಡಲಿ, ನಾವು ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತೇವೆ, ನನ್ನ ರಕ್ತದ ಕಣಕಣದಲ್ಲೂ BJP ಮತ್ತು ಹಿಂದುತ್ವ ತುಂಬಿದೆ ಎಂದು ತಿಳಿಸಿದ್ದಾರೆ. ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿ. ಈ ಒಂದು ಹಿಂದೆ ಬ್ರಿಟಿಷರ ಜೊತೆಗೆ ಕೈ ಜೋಡಿಸಿದ್ದಂಥ ದೇಶದ್ರೋಹಿಗಳು ಈಗ ಅಧಿಕಾರಕ್ಕೆ ಏರಿ ನಮಗೇನೆ ದೇಶಭಕ್ತಿಯ ಪಾಠ ಮಾಡುತ್ತಿದ್ದಾರೆ ಎಂದು ವಿಪಕ್ಷಗಳ ವಿರುದ್ಧ DK ಶಿವಕುಮಾರ್ ಅವರು ಗುಡುಗಿದ್ದಾರೆ. ಹೌದು ಸ್ನೇಹಿತರೆ, ಬೆಂಗಳೂರಲ್ಲಿ ಮಾತನಾಡಿದಂಥ DK ಶಿವಕುಮಾರ್ ಅವರು ಈ ಒಂದು ಹಿಂದೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಬ್ರಿಟಿಷರ ಜೊತೆಗೆ ಕೈ ಜೋಡಿಸಿದ್ದಂಥ ದೇಶದ್ರೋಹಿಗಳು ಅಧಿಕಾರಕ್ಕೆ ಏರಿ ನಮಗೇನೆ ದೇಶಭಕ್ತಿಯ ಪಾಠ ಮಾಡುತ್ತಿದ್ದಾರೆ, ಇಂತಹ ಗೋಮುಖ ವ್ಯಾಘ್ರಗಳಿಂದ ದೇಶವನ್ನು ನಾವೆಲ್ಲರೂ ರಕ್ಷಿಸಬೇಕು ಎಂದು DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಮುಂದುವರೆದು ಮಾತನಾಡಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾಂಗ್ರೆಸ್ ಪಕ್ಷ ತೊಡಗಿಕೊಂಡ ರೀತಿಯನ್ನು ಯುವ ಪೀಳಿಗೆಗೆ ನಾವೆಲ್ಲರೂ ತಿಳಿಸಬೇಕು. ಈ ಒಂದು ಹಿಂದೆ ಸ್ವಾತಂತ್ರ್ಯ ಹೋರಾಟದಲ್ಲಿ 6.5 ಲಕ್ಷಕ್ಕೂ ಅಧಿಕ ಕಾಂಗ್ರೆಸ್ಸಿಗರು ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ನಮ್ಮ ಪಕ್ಷ ಮತ್ತು ಪಕ್ಷದ ಸದಸ್ಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ ಎಂಬುದನ್ನು ಹೆಮ್ಮೆಯಿಂದ ನಾವು ಹೇಳಿಕೊಳ್ಳಬೇಕು. ಆದರೆ ಅದೇ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಕ್ವಿಟ್ ಇಂಡಿಯಾ ಚಳುವಳಿ ಹತ್ತಿಕ್ಕುವಂತೆ ಬ್ರಿಟಿಷರಿಗೆ ಪತ್ರ ಬರೆದಿದ್ದರು. ಈಗ ಅಂಥವರ ಹಿಂಬಾಲಕರು ನಮಗೇನೆ ದೇಶಭಕ್ತಿಯ ಪಾಠ ಮಾಡುತ್ತಿರುವುದು ವಿಪರ್ಯಾಸ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಮುಂದುವರೆದು ಮಾತನಾಡಿ, ಈಗ ಮಹಾತ್ಮ
ಗಾಂಧಿಯವರು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷಕರಾಗಿ ಅಧಿಕಾರ ಸ್ವೀಕರಿಸಿದ್ದಕ್ಕೆ 100 ವರ್ಷಗಳು ತುಂಬುತ್ತಿವೆ. ಹಾಗಾಗಿ ಶೀಘ್ರವೇ ಒಂದು ವಿನೂತನ ರೀತಿಯ ಕಾರ್ಯಕ್ರಮ ಆಯೋಜಿಸಲು ಚಿಂತನೆ ಮಾಡಲಾಗುತ್ತಿದೆ. ಸಚಿವ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದ್ದು ಎಲ್ಲರೂ ಕೂಡ ಕೈ ಜೋಡಿಸಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ಇವತ್ತಿಗೆ ಅಷ್ಟೇತು ಸ್ನೇಹಿತರೆ. ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.